महामाये श्रीपीठे सुरपूजिते शंखचक्र गदाहस्ते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते नमस्तेस्तु महामाये श्रीपीठे सुरपूजिते शंखचक्र गदाहस्ते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते नमस्तेस्तु महामाये श्रीपीठे सुरपूजिते शंखचक्र गदाहस्ते महालक्ष्मी नमोस्तुते नमस्तेस्तु महामाये श्रीपीठे सुरपूजिते शंखचक्र गदाहस्ते महालक्ष्मी नमोस्तुते
सुख हरे देवी महालक्ष्मी नमोस्तु ते ಮನೋವಾಂಛಿತ ಫಲಸಿದ್ಧ್ಯರ್ಥಂ ನಾವು ಮಾಡತಕ್ಕಂತಹ ಪೂಜೆ ಏನಿದೆಲ್ಲ ಅದು ನಮಗೆ ಸಿದ್ಧಿಪ್ರದ ಆಗಬೇಕು ಅಂತ ಹೇಳಿ ಮೊದಲಿಗೆ ಗಣಪತಿ ಸಂಕಲ್ಪ ಮಾಡಿ ಗಣಪತಿ ಆರಾಧನೆಯನ್ನು ಗಣಪತಿಯನ್ನು ಪೂಜೆ ಮಾಡಿಕೊಂಡು ತದನಂತರ ಯಮುನಾ ಪೂಜೆಯನ್ನು ಮಾಡಬೇಕು. ಯಮುನಾ ಪೂಜೆ ಅಂತಂದರೆ ಒಂದು ಲೋಟದಲ್ಲಿ ನೀರನ್ನು ಹಾಕಿ ಯಮುನೆಯನ್ನು ಪೂಜೆ ಮಾಡಬೇಕು. ಆ ನಂತರ ವರಮಹಾಲಕ್ಷ್ಮಿಯ ಕಲಶ ಪ್ರತಿಷ್ಠಾಪನೆ ಮಾಡಬೇಕು. ನೋಡಿ, ಇಲ್ಲೆಲ್ಲರೂ ಒಂದು ತಪ್ಪು ಗ್ರಾಹ್ಯ ಇದೆ. ಏನು ಅಂತಂದರೆ, ವರಮಹಾಲಕ್ಷ್ಮಿ ಪೂಜೆಯಿಂದ ಲಕ್ಷ್ಮಿಯನ್ನು ಮಾತ್ರ ಪೂಜೆ ಮಾಡ್ತಾರೆ, ಅದು ನಿಷಿದ್ಧವಾಗಿದ್ದು. ಯಾಕಂದರೆ ಲಕ್ಷ್ಮಿಯ ಪೂಜೆಯೇ ಬಹಳ ವಿಶೇಷವಾಗಿರೋದು ವರಮಹಾಲಕ್ಷ್ಮಿಯಲ್ಲಿ. ಆದರೆ ಲಕ್ಷ್ಮೀ ನಾರಾಯಣ ಸಮೇತವಾಗಿರೋದ್ರಿಂದ ನಾರಾಯಣನನ್ನು ಚಿಂತನೆ ಮಾಡದೆ ಬರೇ ಲಕ್ಷ್ಮಿಯನ್ನು ಮಾತ್ರ ಚಿಂತನೆ ಮಾಡಿ ಪೂಜೆ ಮಾಡಿದರೆ ಲಕ್ಷ್ಮಿ ಕೋಪಗೊಳ್ಳುತ್ತಾಳಂತೆ. ಅಷ್ಟಲಕ್ಷ್ಮಿಯರಲ್ಲಿ ವಿಶೇಷವಾಗಿರತಕ್ಕಂಥದ್ದು ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ ಆದಿಗಳನ್ನು ಹೇಳ್ತಾ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಹೇಳ್ತಾರೆ. ಮಹಾಲಕ್ಷ್ಮಿಯನ್ನು ಚಿಂತನೆ ಮಾಡಬೇಕು ಅಂತಂದರೆ ಬರೀ ಲಕ್ಷ್ಮಿಯನ್ನು ಮಾತ್ರ ಚಿಂತನೆ ಮಾಡಬಾರದು, ಲಕ್ಷ್ಮೀ ಸಮೇತನಾಗಿರತಕ್ಕಂತಹ ನಾರಾಯಣನನ್ನು ಕೂಡ ಚಿಂತನೆ ಮಾಡಿದಾಗ ಮಾತ್ರ ಲಕ್ಷ್ಮೀ ಅನುಗ್ರಹ ನಮಗೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಈ ವರಮಹಾಲಕ್ಷ್ಮಿ ದಿವಸ ಕೂಡ ಅದರಲ್ಲಿ ಅಷ್ಟೋತ್ತರದಲ್ಲೇ ಬರುತ್ತೆ. ಅದರಲ್ಲಿ ಅಷ್ಟೋತ್ತರ 108 ಅಷ್ಟೋತ್ತರದ ಹೇಳುವಂತಹ ಸಮಯದಲ್ಲಿ ಮತ್ತು ಕಲಶ ಪ್ರತಿಷ್ಠಾಪನೆ ಮಾಡುವಂತಹ ಸಮಯದಲ್ಲಿ ಲಕ್ಷ್ಮೀನಾರಾಯಣಾಯ ನಮಃ ಅಂತಲೇ ಹೇಳಬೇಕೇ ವಿನಃ ಬರೇ ಮಹಾಲಕ್ಷ್ಮಿ ಅಂತ ಹೇಳಬಾರದು. ಹಾಗಾಗಿ ಮಹಾಲಕ್ಷ್ಮೀಂ ಸಮುದ್ದಿಶ್ಯ ನಿಸಿಭಾರ್ಗವಾಸರೆ ಇದಂ ಶ್ರೀ ಹೃದಯ ಜಪ್ತ ಪಂಚವಾರಂ ಧನೀ ಭವೇತ್. ಮಹಾಲಕ್ಷ್ಮಿಯ ಪಾರಾಯಣವನ್ನು, ಜಪವನ್ನು ಅಥವಾ ಸ್ತೋತ್ರವನ್ನು ಚಿಂತನೆ ಮಾಡಬೇಕು ಅಂತಂದರೆ ನಾರಾಯಣ ಮಂತ್ರವನ್ನು ಜಪ ಮಾಡಿ, ನಾರಾಯಣ ಸ್ತೋತ್ರವನ್ನು ಪಾರಾಯಣ ಮಾಡಿ, ಅದರ ಜೊತೆಗೆ ಲಕ್ಷ್ಮಿಯ ಪೂಜೆಯನ್ನು ಮಾಡಿದಾಗ ಮಾತ್ರ ಸಾಕ್ಷಾತ್ ಫಲವನ್ನು ಲಕ್ಷ್ಮಿ ಕೊಡ್ತಾಳೆ ವಿನಃ ಬರೇ ಲಕ್ಷ್ಮಿಯನ್ನು ಆರಾಧನೆ ಮಾಡಿದರೆ ಮಾತ್ರ ಕೊಡತಕ್ಕಂಥವಳು ಅಲ್ಲ ಅನ್ನೋ ಉದ್ದೇಶದಿಂದ ಕೂಡ ಇದು ಆ ಪುರಾಣದ ಹಿನ್ನೆಲೆಯಲ್ಲಿದೆ. ಸ್ಕಾಂದ ಪುರಾಣದಲ್ಲಿ, ಬ್ರಹ್ಮಾಂಡ ಪುರಾಣದಲ್ಲಿ ಬರತಕ್ಕಂಥ ಇದಕ್ಕೆ ಒಂದು ಕಥೆ ಇದೆ. ಅದರಲ್ಲಿ ಕೂಡ ಹೇಳ್ತಾರೆ, ಮಹಾಲಕ್ಷ್ಮೀಂ ಸಮುದ್ದಿಶ್ಯ ನಿಶಿಭಾರ್ಗವ ವಾಸರೆ ಇದಂ ಶ್ರೀ ಹೃದಯ ಜಪ್ತ್ವಾ ಪಂಚವಾರಂ ಧನೀ ಭವೇತ್. ಯಾರು ಧನಗಳಿಗೆ ಅಂದರೆ ದುಡ್ಡಿನ ಅಭಾವ ಇರುವವರು, ಮಹಾಲಕ್ಷ್ಮೀಂ ಸಮುದ್ದಿಶ್ಯ ಮಹಾಲಕ್ಷ್ಮಿಯನ್ನು ಉದ್ದೇಶವಾಗಿ ಇಟ್ಟುಕೊಂಡು, ನಿಶಿ ಭಾರ್ಗವವಾಸರೆ, ಭಾರ್ಗವ ಅಂದರೆ ಶುಕ್ರವಾರ, ನಿಶಿ ಅಂದರೆ ಸಾಯಂಕಾಲ, ಶುಕ್ರವಾರ ಸಾಯಂಕಾಲದಲ್ಲಿ ಇದಂ ಶ್ರೀ, ಇದಂ ಅನ್ನೋ ಪದಕ್ಕೆ ನಾರಾಯಣ ಅನ್ನೋ ಅರ್ಥ ಬರುತ್ತೆ. ಸೊ ಇದಂ ಶ್ರೀ ಹೃದಯ ಜಪ್ತ್ವಾ, ನಾರಾಯಣ ಹೃದಯವನ್ನು, ಲಕ್ಷ್ಮೀ ಹೃದಯವನ್ನು ಯಾರು ಪಠನೆ ಮಾಡ್ತಾರೋ ಧನೀ ಭವೇತ್, ಧನವುಳ್ಳವರಾಗುತ್ತಾರೆ ಅಂತ ಹೇಳ್ತಾರೆ. ಬರೇ ಮಹಾಲಕ್ಷ್ಮಿ ಆರಾಧನೆ ಮಾಡಿದರೆ ಮಾತ್ರ ಖಂಡಿತ ಫಲ ಸಿಗೋದಿಲ್ಲ, ಲಕ್ಷ್ಮೀನಾರಾಯಣರ ಜೊತೆಯಾಗಿ ಪೂಜೆ ಮಾಡಿದಾಗ ಮಾತ್ರ ಆ ವರಮಹಾಲಕ್ಷ್ಮಿ ಅನುಗ್ರಹ ನಮಗಾಗತ್ತೆ. ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿದ್ದು, ಇಲ್ಲಿ ಪೂಜೆಯಲ್ಲಿ ಮಹಾಲಕ್ಷ್ಮಿ ಆವಾಹನೆಯೇ ಮಾಡಬೇಕು, ಆದರೆ ಮನಸ್ಸಲ್ಲಿ ಮಾತ್ರ ನಾರಾಯಣನ ಚಿಂತನೆ ಇರಲೇಬೇಕು, ನಾರಾಯಣನ ಬಿಟ್ಟು ಲಕ್ಷ್ಮಿ ಇಲ್ಲ. ಹಾಗಾಗಿ ಮಹಾಲಕ್ಷ್ಮೀಂ ಸಮುದ್ದಿಶ್ಯ ನಿಶಿಭಾರ್ಗವಾಸರೆ ಇದಂ ಶ್ರೀ ಹೃದಯ ಜಪ್ತ್ವಾ ಪಂಚವಾರಂ ಧನೀ ಭವೇತ್. ಯಾರು ಮನಸ್ಸಿನಲ್ಲಿ, ಮನೆಯಲ್ಲಿ ಕಲ್ಮಶ ಇರುತ್ತೆ, ಯಾರಿಗೆ ದುಡ್ಡಿನ ತೊಂದರೆ ಇರುತ್ತೆ, ಉದ್ಯೋಗದಲ್ಲಿ ತೊಂದರೆ ಇರುತ್ತೆ, ಹಣಕಾಸಿನ ತೊಂದರೆ ಇರುತ್ತೆ, ಅವರಿಗೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಯಾರಿಗೆ ಮನೆಯಲ್ಲಿ ಎಷ್ಟೇ ದುಡಿದರೂ ಕೂಡ ದುಡ್ಡು ನಿಲ್ಲದೇ ಇರುವಂಥ ಸಮಯದಲ್ಲಿ ಈ ಲಕ್ಷ್ಮೀ ಮತ್ತು ನಾರಾಯಣ ಹೃದಯವನ್ನು, ಲಕ್ಷ್ಮೀ ಹೃದಯವನ್ನು ಯಾರು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಪುರುಷೋಕ್ತಾದಿ ಶ್ರೀ ಸೂಕ್ತಾದಿಗಳನ್ನು ಯಾರು ಪಾರಾಯಣ ಮಾಡ್ತಾರೋ ಅವರಿಗೆ ಲಕ್ಷ್ಮೀ ಸಂಪೂರ್ಣವಾಗಿ ಅನುಗ್ರಹ ಮಾಡ್ತಾಳೆ ಅನ್ನುವಂಥದ್ದು ಈ ಅಷ್ಟಲಕ್ಷ್ಮಿಯಲ್ಲಿ ಬರತಕ್ಕಂಥದ್ದು. ಇದು ಮಹಾಲಕ್ಷ್ಮಿಯ ಒಂದು ಹಿನ್ನೆಲೆಯ ಕತೆ. ಸೊ ಹಾಗಾಗಿ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ.
ಸೊ ವಿಶೇಷವಾಗಿರತಕ್ಕಂತಹ ಅದಕ್ಕೆ ಷೋಡಶೋಪಚಾರಿ ಪೂಜೆಗಳನ್ನು, ಕಲಶ ಸ್ಥಾಪನೆಗಳನ್ನು, ಪಂಚಾಮೃತ ಅಭಿಷೇಕಗಳನ್ನು, ಕುಂಕುಮಾರ್ಚಗಳನ್ನು ಮಾಡಿ ಅಲಂಕಾರ ಮಾಡಿ ತದನಂತರದಲ್ಲಿ ವಿಶೇಷವಾಗಿರತಕ್ಕಂಥ ನೈವೇದ್ಯ ಹೇಳ್ತಾರೆ. ಇದಕ್ಕೆ ನೈವೇದ್ಯ ಅಂತಂದರೆ ಕೆಲವರು ಏನು ಮಾಡ್ತಾರೆ, ಸಿಹಿ ನೈವೇದ್ಯ ಮಾಡಿದರೆ ಸಾಕು, ನಮ್ಮ ಕೈಯಿಂದ ಆಗ್ತಾ ಇಲ್ಲ, ಹಣ್ಣು ಕಾಯಿ ಮಾತ್ರ ನೈವೇದ್ಯ ಮಾಡಿದರೆ ಸಾಕು ಅಂತ ಹೇಳ ಹಾಗಿಲ್ಲ. ನಾನು ಅದಕ್ಕೆ ಹೇಳಿದೆ, ಶ್ರದ್ಧಾ ಭಕ್ತಿ ಸಮನ್ವಿತ, ಶ್ರದ್ಧೆ ಇದ್ದರೆ ಎಲ್ಲವನ್ನು ಅಡುಗೆ ಮಾಡಬಹುದು, ಎಲ್ಲವನ್ನು ನೈವೇದ್ಯ ದೇವರಿಗೆ ಮಾಡಬಹುದು ಅಂತ ಹೇಳ್ತೀವಿ. ನಮಗೆ ಮನಸ್ಸಿರಬೇಕು, ಇವತ್ತು ಹಬ್ಬ ಇದೆ, ನಾವೆಲ್ಲರೂ ಇದಕ್ಕೆ ಪ್ರಯತ್ನಪಟ್ಟು ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಆಗತ್ತನ್ನುವಂಥ ಚಿಂತೆ ಮನಸ್ಸಲ್ಲಿದ್ದರೆ ಎಲ್ಲವನ್ನು ಆ ದೇವಿನೇ ನಡೆಸಿಕೊಡ್ತಾಳೆ ಅಂತ ಹೇಳ್ತೀವಿ. ಹಾಗಾಗಿ ವಿಶೇಷವಾಗಿರತಕ್ಕಂತಹ ಸಿಹಿ ನೈವೇದ್ಯ, ಸಕ್ಕರೆ ಪೊಂಗಲ್ ಆಗಬಹುದು, ಸಿಹಿ ನೈವೇದ್ಯ ಅಂದರೆ ಸಿಹಿ ಪೊಂಗಲಿಂದ ಮಾಡತಕ್ಕಂತಹ, ಬೆಲ್ಲದಿಂದ ಮಾಡಿರತಕ್ಕಂತಹ ಸಿಹಿ ಪೊಂಗಲ ನೈವೇದ್ಯ ಬಹಳ ವಿಶೇಷವಾಗಿರೋದು ಮಹಾಲಕ್ಷ್ಮಿಗೆ. ಮತ್ತು ಕೋಸಂಬರಿ ಮುಖ್ಯವಾಗಿ ಎಲ್ಲ ಅಡುಗೆ ಮಾಡಿರ್ತಾರೆ, ಕೋಸಂಬರಿನ ಮರೆತು ಬಿಟ್ಟಿರ್ತಾರೆ. ಹಾಗಾಗಿ ಕೋಸಂಬರಿ ನೈವೇದ್ಯ ದೇವಿಗೆ ಬಹಳ ಪ್ರಿಯವಾಗಿರತಕ್ಕಂಥದ್ದು. ಹಾಗಾಗಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ, ಮಹಾ ನೈವೇದ್ಯವನ್ನು ಮಾಡಿ, ಲಕ್ಷ್ಮಿಗೆ ಮಹಾಮಂಗಳಾರತಿ ಆದಿಗಳನ್ನು ಮಾಡಿ, ತದನಂತರ ಆರತಿಯನ್ನು ಮಾಡಿ, ಕಂಕಣ ಧಾರಣೆಯನ್ನು ಮಾಡಿದಾಗ ಆ ಲಕ್ಷ್ಮಿ ಅನುಗ್ರಹ ನಮ್ಮ ಮೇಲಾಗ್ತದೆ.